ಇದರ ಸುವರ್ಣ ಮಿಲನ 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 ಎಷ್ಟಯ್ಯೋ ಅನಿಸ್ತೀಯ ಪ್ರಾರ್ಥನಾ ನಿನ್ ಜೀವಕ್ಕಿಂತ ಆ ಹುಡ್ದಿರೋ ಮಗು ಮುಖ್ಯ ಅಂತ ಹೇಗನ್ಸುತ್ತೆ ನಿಂಗೆ ಪ್ರೋಗ್ರೆಸ್ ರಿಪೋರ್ಟ್ ರೆಡಿ ಮಾಡಿದ್ಯಾ ಇನ್ಮೇಲೆ ಮಾಡಬೇಕು ಅಂದ್ರೆ ನಮ್ಮ ಸಮಾಜ ಸಾಹೇಬರು ಹೆಂಗಲ್ಲ ಬದಲಾಗ್ತಾರೆ ಅವರನ್ನ ನಂಬಿಕೊಂಡಿರೋರನ್ನ ಅವರು ಯಾವ ಯಾವ ರೀತಿಯಲ್ಲಿ ಅವಾಯ್ಡ್ ಮಾಡ್ತಾರೆ ಅಂತ ನೋಡ್ಕೊಂಡು ಅವರ ಪ್ರೋಗ್ರೆಸ್ ರಿಪೋರ್ಟ್ನ ರೆಡಿ ಮಾಡ್ತೀನಿ ಏನೇನು ಮಾತಾಡಬೇಡ ಐಶ್ವರ್ಯ ನಾನು ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ ನಾನು ನಿನ್ನ ಬೇಕಂತ ನಿನ್ನ ಅವಾಯ್ಡ್ ಮಾಡಲಿಲ್ಲ ಬೇಡ ಅಂತಾನೆ ನಿನಗೆ ನಾನು ಬೇಕಾಗಿಲ್ಲ ಅಂತಾನೆ ಅವಾಯ್ಡ್ ಮಾಡಿದ್ದು ಲೂಸ್ ತರ ಮಾತಾಡಬೇಡವೆ ಅನ್ನ ಪರಿಸ್ಥಿತಿ ಏನಿತ್ತು ಅಂತ ನಿಮಗೆ ಏನು ಗೊತ್ತು ಏನಿರುತ್ತೆ ಹೆಂಡತಿ ಜೊತೆ ಕೂತ್ಕೊಂಡು ಹುಟ್ಟೋ ಮಗುವಿನ ಬಗ್ಗೆ ಕನಸು ಕಾಣೋದು ಅವಳ ಆಸೆ ಪಟ್ಟಿದ್ನ ತಂದು ಕೊಡೋದು ಅವಳ ಇಷ್ಟ ಪಟ್ಕಡೆ ಅವಳನ್ನ ಕರ್ಕೊಂಡು ಹೋಗಿ ಸುತ್ತಾಡಿಸೋದು ಅವಳನ್ನ ಖುಷಿಯಾಗಿ ಇಟ್ಕೊಳ್ಳೋದು ಇಲ್ಲಿ ನಾನು ಪಡ್ತಿರೋ ಸಂಕಟನ ಕೇಳೋರು ಯಾರಿದ್ದಾರೆ ಹೇಳು ಏನಾಗಿದೆ ಅಂತ ನಿಮಗೆ ಹುಷಾರಿರಲಿಲ್ವಾ ಇಲ್ಲ ದುಡ್ಡಿರಲಿಲ್ವಾ ಅವೆರಡಕ್ಕಿಂತ ಮುಖ್ಯವಾಗಿ ನೀನಿರಲಿಲ್ಲ ನಿನ್ನೆ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೆ ಆ ಚಿಂತನೆ ಎಲ್ಲಿಗೋ ಹೋದವಳು ಬರಲೇ ಇಲ್ಲ ಎಷ್ಟು ಒಂಟಿ ಅನಿಸ್ತಿತ್ತು ಗೊತ್ತಾ ನೀನು ಬರ್ತೀಯ ಒಂದಿಷ್ಟು ಟೈಮ್ ಪಾಸ್ ಮಾಡ್ತೀಯ ಅಂತ ಕಾಲ್ ಮಾಡಿ ಮೆಸೇಜ್ ಮಾಡಿ ನಂಗೆ ಸಾಕಾಗೋಯ್ತು ರಿಸೀವ್ ಮಾಡೋಕ್ಕಾಗ್ದಿರೋ ಅಷ್ಟು ಬೇಡವಾಗೋದ ನಾನು ರಿಸೀವ್ ಮಾಡೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ ಗೊತ್ತು ಬಿಡಪ್ಪ ಪಾಪ ಹೆಂಡತಿ ಜೊತೆ ಬಿಜಿ ಇರೋರಿಗೆ ಯಾವುದಕ್ಕೂ ಪುರ್ಸೋತಿರಲ್ಲ ಹೌದು ಹೆಂಡತಿ ಜೊತೆನೇ ಬಿಜಿ ಆಗಿದ್ದೆ ಏನಿವಾಗ ಗಂಡಾಗಿ ಹೆಂಡತಿ ಕಷ್ಟ ಸುಖ ವಿಚಾರಿಸ್ಕೊಳ್ಳೋದು ತಪ್ಪ ಹೆಂಡತಿ ಒಬ್ಬಳೇ ಅಲ್ಲ ನಿನ್ನ ಪ್ರಪಂಚದಲ್ಲಿ ಇರೋದು ನಾನು ಇದೀನಿ ಅನ್ನೋದನ್ನ ಮರಿತಾ ಇದ್ದೀಯ ನಾನು ಯಾವುದನ್ನು ಮರ್ತಿಲ್ಲ ನೀನೇ ನಿನಗೆ ಅನ್ಸಿದ್ದನ್ನೆಲ್ಲ ನಿಜ ಅಂದ್ಕೊಂಡು ನನ್ನನ್ನು ಬ್ಲೇಮ್ ಮಾಡ್ತಿದ್ದೀಯ ಆಯ್ತು ನಾನು ಅವಾಯ್ಡ್ ಮಾಡಿದೆ ಅಂತಲೇ ಇಟ್ಕೋ ಯಾಕೆ ಮಾಡಿದೆ ಅಂತ ಕೇಳೋ ಕರ್ಟಿಸೂ ಇಲ್ವಾ ನೀನು ಯಾಕಿರ್ಬೇಕು ಒಂಟಿಯಾಗಿ ಸಫರ್ ಆಗ್ತಿರೋಳು ನಾನು ಹೆಂಡತಿ ಜೊತೆ ಆರಾಮಾಗಿದ್ದೋ ನೀನು ನಿನ್ನ ಬಗ್ಗೆ ನಾನು ಕೇಳಬೇಕಿತ್ತ ಅಥವಾ ನನ್ನ ಬಗ್ಗೆ ನೀನು ಕೇಳಬೇಕಿತ್ತ ಯಾಕೋ ಬರ್ತಾ ಬರ್ತಾ ಎಲ್ಲಕ್ಕಿಂತ ನಿನ್ನ ಪ್ರಾರ್ಥನೆನೇ ಹೆಚ್ಚಾಗ್ತಿದ್ದಾಳೆ ನನ್ನ ಲೆಕ್ಕಕ್ಕೆ ಇಲ್ಲ ಹಾಗೆ ಅಂದ್ಕೋ ಸದ್ಯ ಪರಿಸ್ಥಿತಿಲಿ ಎಲ್ರಿಗಿಂತ ನನಗೆ ಅವಳೇ ಹೆಚ್ಚು ದಿನೇ ದಿನೇ ವೀಕ್ ಆಗಿ ಆಗಿ ಈಗಲೋ ಆಗಲೋ ಸಾಯೋ ಸ್ಥಿತಿಲಿದ್ದಾಳು ಅವಳು ಅಬಾರ್ಷನ್ ಮಾಡಿಸದೇ ಇದ್ರೆ ಅವಳ ಜೀವಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ನನ್ನ ಸತ್ರು ಚಿಂತೆ ಇಲ್ಲ ಮಗುನ್ ಮಾತ್ರ ತಕ್ಸಲ್ಲ ಅಂತ ಅವಳು ಹಠ ಹಿಡ್ದಿದ್ದಾಳೆ ಏನು ಹಿಂಗ್ ಹೇಳ್ತಿದ್ಯಾ ಪ್ರಾರ್ಥನೆ ನಂಗೆ ಸೀರಿಯಸ್ ಆಗಿದ್ಯಾ ಹೌದು ಉಳಿತಾಳೋ ಇಲ್ವೋ ಅನ್ನೋ ಕಂಡೀಷನ್ ಅಲ್ಲಿ ಇದ್ದಾಳು ಅವಳು ಇದೆಲ್ಲಾದ್ರೂ ಮತ್ತೆ ಏನ್ ಮಾಡೋದು ಹೇಗ್ ಮಾಡೋದು ಅನ್ನೋ ಒದ್ದಾಡ್ದಲ್ಲಿ ನಾನಿದ್ದೀನಿ ಅಂತ ಟೈಮಲ್ಲಿ ನಾನು ನಿನ್ ಜೊತೆ ಹಂಟೆ ಹೊಡಿಬೇಕಿಲ್ಲ ನಿಮ್ ಮನೆಗೆ ಬಂದು ಟೈಮ್ ಪಾಸ್ ಮಾಡ್ಬೇಕಂತ ನಿನ್ನೆ ನನ್ನ ಟೈಮ್ ಪಾಸ್ಗೆ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ ಹಂಗೇನು ಅಲ್ಲಪ್ಪ ಆದ್ರೂ ಹಿಂಗಾಯ್ತು ಅಂತ ಒಂದ್ ಮಾತು ಹೇಳ್ಬಹುದಿತ್ತಲ್ವಾ ಪರಿಸ್ಥಿತಿ ಹೀಗಿದೆ ಅಂತ ರಾತ್ರಿನ ಹೇಳಿದಿದ್ರೆ ನಾನು ಇಷ್ಟೆಲ್ಲ ಕೇಳ್ತಿದ್ನ ಯಾರೋ ಮೂರನೇವರಾಗಿದ್ರೆ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ನೀನು ನನ್ನ ಹುಡುಗಿ ಕಾರಣ ಇಲ್ಲದೆ ನಾನು ಏನು ಮಾಡೋದಿಲ್ಲ ಅನ್ನೋದು ನಿಂಗೆ ಗೊತ್ತಿರತ್ತೆ ಅಂದ್ಕೊಂಡಿದ್ದೆ ನಾನು ಬಾಯಿ ಬಿಟ್ಟು ಹೇಳದೇ ಇದ್ರು ನಿಂಗೆ ಅರ್ಥ ಆಗತ್ತೆ ಅಂದ್ಕೊಂಡಿದ್ದೆ ಎಲ್ಲ ಸುಳ್ಳು ಯಾರು ಹೆಂಗಾದ್ರೂ ಹಾಳಾಗೋಗ್ತಿರ್ಲಿ ನಿನ್ನ ಟೈಮ್ ಪಾಸಿಗೆ ನಾನು ಬೇಕಲ್ವಾ ಅಷ್ಟೊಂದು ಕೆಟ್ಟವಳು ಅಂತ ಅನ್ಕೋಬೇಡ ನಾನು ನನಗೂ ಮನುಷ್ಯತ್ವ ಇದೆ ವಿಷಯ ಏನು ಅಂತ ನನಗೆ ಗೊತ್ತಿರಲಿಲ್ಲ ಅಷ್ಟಕ್ಕೂ ನಾನು ನಿಮ್ಮಲ್ಲಿ ರೇಗಾಡಿದ್ದು ನಿಮ್ಮ ಹಠ ಸಾಕೋಕ್ಕಲ್ಲ ನಿಮ್ಮ ಪ್ರೀತಿ ಸಿಕ್ಕಿಲ್ಲ ಅಂತ ಅದನ್ನು ಅರ್ಥ ಮಾಡ್ಕೊಳಕ್ಕಾಗದೆ ನೀನು ನನ್ನೇ ಬೈತೀಯ ಪ್ರಾರ್ಥನೆ ಹಠ ಮಾಡಿದ್ರೆ ನಿನಗೆ ಫೀಲ್ ಆಗುತ್ತೆ ಅದೇ ನಾನು ಹಠ ಮಾಡಿದ್ರೆ ನಿಮ್ಗೆ ಸಿಟ್ಟು ಬರುತ್ತಲ್ವಾ
ನಿನ್ನ ಹತ್ರ ವಾದ ಮಾಡ್ತೀನಲ್ಲ ನನಗೆ ಬುದ್ಧಿ ಇಲ್ಲ संजय ऐनो अर्जेंट केस संजे हरटोद निम्हत्र मुख्यवाद विषय मतडदे डॉक्टर नावे प्रयत्न पटू अभाषण के उपसक आगता जीव हादू मगुन कल अंत हठ हिड़े हीगे गति ऐन अंत हेगो कष्टपू इन स्वल्प दिवस तड़बू आमेलू और स्थिति सरी होते अदृष्ट इगत इला विधि बलवंत मगुन तेगसले बलवंत मगु तेग्रे आत्महत्या डॉक्टर हाददा क्रेजी गर्ल इंत क्रिटिकल कंडीशनलू या हठमता मगु मेले अंत अटैचमेंट बेस्कट्ला गे बिड़ो नाना हाँ डॉक्टर ಅವು ಮೊದಲಿಂದನೂ ನಮ್ಮ ಆಚಾರ ವಿಚಾರ ಸಂಸ್ಕಾರನೇ ಜೀವ ಅಂತ ತಿಳ್ಕೊಂಡು ಬದುಕಿರೋ ಹುಡುಗಿ ಒಂದಷ್ಟು ಪೂಜೆ ಪುನಸ್ಕಾರ ಕಡಿಮೆ ಮಾಡಿದಾಳೆ ಅನ್ನೋದು ಬಿಟ್ರೆ ಈಗಲೂ ಸಂಸ್ಕೃತಿ ಸಂಪ್ರದಾಯ ಅಂತಾನೆ ಬದುಕ್ತಿದಾಳೆ ಮೋಸ್ಟ್ಲಿ ಭ್ರೂಣ ಹತ್ಯದ ಬಗ್ಗೆ ಆಳವಾದ ನಂಬಿಕೆ ಮನಸಲ್ಲಿ ಬೇರೂರು ಬಿಟ್ಟಿದೆಯಾ ಅಂತ ಅಂದ್ರೆ ಅದೇ ಡಾಕ್ಟರ್ ನಮ್ಮ ಪುರಾಣಗಳಲ್ಲಿ ಶಿಶು ಹತ್ಯೆ ದೋಷ ಭ್ರೂಣ ಹತ್ಯದ ಬಗ್ಗೆ ಸಾಕಷ್ಟು ಬರೆದಿದ್ದಾರಲ್ಲ ಅದರ ಪಾಪ ಕರ್ಮ ಮೋಕ್ಷ ಮತ್ತೊಂದು ಅದಲ್ಲ ಓದಿ ಓದಿ ಮನಸಲ್ಲಿ ಅದೇ ಊರ್ಕೊಂಡಿದೀಯ ಅಂತ ಅದಕ್ಕೆ ಇಷ್ಟೊಂದು ಚಂದಿ ಹಿಡಿದಿದಾಳ ಅಂತ ಇದ್ದರೂ ಇರಬಹುದು ಅದೆಲ್ಲ ಸುಳ್ಳು ಹಳೆ ಕಾಲದ ಕಥೆ ಅಂತ ನೀವೇ ಬಿಡಿಸಿರಿ ನಮ್ಮತ್ರ ಬಾಯಿ ಬಿಡ್ತಿಲ್ಲ ಡಾಕ್ಟರ್ ನೀವು ಮನಸ್ ಮಾಡಿದ್ರೆ ಬಹುಶಃ ಮನಸಲ್ಲಿ ಇರೋದು ನಿಮ್ಮತ್ರ ಹೇಳ್ಕೋಬಹುದು ನಿಜವಾದ ಕಾರಣ ಏನು ಅಂತ ಗೊತ್ತಾದ್ರೆ ಅವಳನ್ನ ಒಪ್ಪಿಸಕ್ಕೆ ಸುಲಭ ಆಗುತ್ತೇನೋ ಓಕೆ I will try. Hi, to doctor. Hello. Agidya. Nidan. Nan chanage idin sir. Ivrella seri nan paapan kollak try martidare. Beda anta heli. ದಯವಿಟ್ಟು ನನ್ನ ಮನೆ ಕಳಿಸ್ಬಿಡಿ ಕಳಿಸ್ತೀನಮ್ಮ ಯೋಚನೆ ಮಾಡಬೇಡ ಅಲ್ಲಮ್ಮ ನಿನ್ನ ಪಲ್ಸ್ ಇಷ್ಟೊಂದು ವೀಕ್ ಆಗಿದೆ ಎದ್ದು ಓಡಾಡೋದಿರಲಿ ಮಲಕ್ಕೊಳ್ಳಕಾಗದಷ್ಟು ಸುಸ್ತಾಗಿದೀಯ ನೀನೇ ಇಷ್ಟು ವೀಕ್ ಆಗಿರುವಾಗ ಮಗು ಗಟ್ಟುಮುಟ್ಟಾಗಿ ಹ್ಯಾಗ್ ಬೆಳೆಯುತ್ತೆ ನೀನೇ ಹೇಳು ನೋಡಮ್ಮ ಮೊನ್ನೆಗಿಂತ ನೆನ್ನೆ ವೀಕ್ ಆಗಿದೆ ನೆನ್ನೆಗಿಂತ ಇವತ್ತಿನ್ನೂ ವೀಕ್ ಆಗಿದೆ ಹೀಗೆ ಆದ್ರೆ ಮಗುನ ಉಳಿಸ್ಕೊಳ್ಳಕ್ಕೆ ಅಂತ ಹೋಗಿ ನಿನಗೆ ಏನಾದರೂ ಹೆಚ್ಚು ಕಮ್ಮಿ ಆಗಬಿಟ್ರೆ ಆಗ ಆ ಮಗು ಉಳಿಯುತ್ತಾ ನೀನೇ ಹೇಳು ಎರಡು ಜೀವ ತೊಂದರೆ ಆಗೋದಕ್ಕಿಂತ ಈ ಒಂದು ದೊಡ್ಡ ಜೀವ ಉಳ್ಕೊಂಡ್ರೆ ಅದೇ ಮಗುನ ಇನ್ನೊಂದು ಸಲ ಹೆತ್ತು ಖುಷಿ ಪಡಬಹುದಲ್ವಾ ಇಲ್ಲ ಸರ್ ಏನು ಹೇಳಿದ್ರೂ ನನ್ನ ಹಠ ಮಾತ್ರ ನಾನು ಬಿಡಲ್ಲ ಈ ಮಗು ಬೇಕು ಇದನ್ನ ಉಳಿಸ್ಕೊಳ್ಳಕ್ಕೆ ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ इष्ट कष्टपट्टादरू मगुन उळिसलेबेकु अन्नो मंडट याक माडिदे इदरिंद यारु खुशि आगुत्ते नीने हेळु नन्न गंडनिगे वाट् समर्थग नीने गोत्ता सर नन्न होट्टेलि पापु बर्तिदे अंदाग अवरु एष्टु खुशि पट्टरु गोत्ता अदाद मेलंतू प्रति दिन टाइम सिक्कागेला नन्न हत्र बर्तारे तुम्बा मातड़तारे पापु बग्गे सावर मातड़तारे मगु विषयदल्ली नूरार कनसुगळु कट्टकोंडिद्दारे नन्न कंदन बग्गे ईनेनो आसेगळु होत्तुकोंडिद्दारे ओट्टारे नन्न मगु मेले ಅದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ
ಈಗ ನಿಮ್ಮ ಒತ್ತಾಯಕ್ಕೆ ನನ್ನ ಮಗುನ ತೆಗೆಸ್ಬಿಟ್ರೆ ಅವ್ರಿಗೆ ನಿರಾಸೆ ಮಾಡ್ದಂಗಲ್ವಾ? ಗಂಡನಿಗೆ ನಿರಾಸೆ ಮಾಡಿ ಬದುಕಿರೋದಕ್ಕಿಂತ ಅವ್ರ ಆಸೆ ಪೂರೈಸ್ಕೊಂಡು ಸಾಯೋದೇ ವಾಸಿ ಅಲ್ವಾ? ಎಷ್ಟು ಇನ್ನೋಸೆಂಟ್ ಅಮ್ಮ ನೀನು. ನಿಜವಾಗ್ಲೂ ಸಮರ್ಥ ನಿನ್ನನ್ನು ಪಡೆಯೋದಕ್ಕೆ ಪುಣ್ಯ ಮಾಡಿದ್ದಾನೆ. ಆದರೆ ಬೇಜಾರಿನ ವಿಷಯ ಏನು ಗೊತ್ತಾ? ನಿನ್ನ ಹಠದಿಂದಾನೇ ಅವನು ನಿನ್ನನ್ನು ಕಳ್ಕೊಳ್ಳೋ ಸ್ಥಿತಿ ಬಂದಿದೆ. ನಾನೊಂದು ವಿಷಯ ಕೇಳ, ಅಕಸ್ಮಾತ್ ಪಾಪು ಹುಟ್ಟಲಿಲ್ಲ ಅಂದರೆ ನಿನ್ನ ಗಂಡನಿಗೆ ಬೇಜಾರಾಗಲ್ಲ. ಅದನ್ನೂ ಮೀರಿ ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ನಿನ್ನ ಗಂಡ ಸಹಿಸ್ಕೋತಾನೆ. ಅಕಸ್ಮಾತ್ ಮಗು ಹೋದ್ರು ಇನ್ನೊಂದು ಮಗು ಬರುತ್ತೆ ಅಂತ ಅವಳಿಗೆ ಸಮಾಧಾನ ಮಾಡಬೇಕು. ನೀನೇ ಹೋಗ್ಬಿಟ್ರೆ ಇನ್ನೊಬ್ಳು ಪ್ರಾರ್ಥನೆಯನ್ನು ಯಾರು ಎಲ್ಲಿಂದ ಅಂತ ತಂದುಕೊಡೋಕ್ಕೆ ಸಾಧ್ಯ? ನೀನೇ ಹೇಳು. ಆ ಕಡೆ ಮಗುನೂ ಇಲ್ಲದೆ ಈ ಕಡೆ ನಿನ್ನೂ ಕಳ್ಕೊಂಡು ಅವ್ರು ಜೀವನ ಪೂರ್ತಿ ಒಂದಿಯಾಗೇ ನಳಬೇಕಾ? ಅಷ್ಟೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡೋದಕ್ಕಿಂತ ಈ ದಾರಿ ಒಳ್ಳೇದಲ್ವಾ? ಯೋಚನೆ ಮಾಡು. ನೀವು ಹೇಳೋದೆಲ್ಲ ನಿಜಾನೇ, ಆದ್ರೆ ನಾನು ಏನ್ ಮಾಡ್ಲಿ? ಈ ಮಗುನ ಹೆತ್ ಕೊಟ್ಟೆ ಕೊಡ್ತೀನಿ ಅಂತ ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಅವನಿಗೆ ತಾನೇ ಮಾತು ಕೊಟ್ಟಿರೋದು, ಈಗ ಅವನೇ ಬೇಡ ಅಂತಿದಾನಲ್ಲಪ್ಪ. ಇಲ್ಲ, ನನಗೆ ಕಷ್ಟ ಆಗತ್ತೆ ಅಂತ ಅವ್ರು ಬೇಡ ಅಂತಿದಾರಷ್ಟೇ. ಹಾಗಂತ ನಾನು ಒಪ್ಕೊಂಬಿಟ್ರೆ ಅವ್ರ ಮಾತಕ್ಕೆ ತಪ್ಪದಂಗಾಗಲ್ವಾ? ಇದು ನನಗಿಷ್ಟ ಇಲ್ಲ. ನೀನು ಇಷ್ಟ ಇಲ್ಲ ಅಂತ ಪಟ್ಟು ಹಿಡಿದು ಕೂತ್ರೆ ನೀನೇ ಇರಲ್ಲಮ್ಮ. ನೀನು ಸ್ಟ್ರಾಂಗ್ ಆಗಿದ್ರೆ ತಾನೇ ಮಗುನು ಚೆನ್ನಾಗಿ ಬೆಳೆಯೋದು. ಅಷ್ಟೇ ತಾನೆ, ನಾನು ಸ್ಟ್ರಾಂಗ್ ಆಗ್ತೀನಿ. ಹ್ಞೂ ಸರ್, ನನಗೋಸ್ಕರ ನನ್ನ ಗಂಡ ಎಷ್ಟೆಲ್ಲ ಸಹಿಸ್ಕೊಂಡಿದ್ದಾರೆ. ಇಂಥ ಹಳ್ಳಿ ಹುಡುಗಿನ ಒಪ್ಕೊಂಡು ಎಷ್ಟು ಪ್ರೀತಿಸ್ತಿದ್ದಾರೆ. ಆ ಪ್ರೀತಿಗೆ ಬದಲಾಗಿ ನನಗೇನು ಕೊಡೋಕ್ಕಾಗಿಲ್ಲ. ಈಗ ಈ ಮಗುನ ಕೊಡೋ ಅವಕಾಶನ ಆ ದೇವರೇ ನನಗೆ ಕೊಟ್ಟಿದ್ದಾನೆ. ಇಂಥ ಅವಕಾಶನ ನಾನು ಕಳ್ಕೊಳ್ಳಲ್ಲ. ನನ್ನ ಗಂಡನಿಗೋಸ್ಕರ, ಅವ್ರ ಆಸೆಗೋಸ್ಕರ ಸ್ಟ್ರಾಂಗ್ ಆಗ್ತೀನಿ. ನನ್ನ ಪಾಪಗೋಸ್ಕರ ಗಟ್ಟಿ ಆಗ್ತೀನಿ. ಆಗದೆ ಇದ್ರೂ ಸರಿ, ಊಟ ಮಾಡ್ತೀನಿ. ಎಷ್ಟೇ ಹಿಂಸೆ ಆದ್ರೂ ಔಷಧಿ ತಗೊಂತೀನಿ. ಎಂಥ ಪರಿಸ್ಥಿತಿ ಬಂದರೂ ನನ್ನ ಜೀವನ ಬಿಗಿ ಹಿಡ್ಕೊಂಡು ಹೆರಿಗೆ ಆಗೋವರೆಗೂ ಕಾಯ್ತೀನಿ. ನನ್ನ ಬುದ್ಧಿ, ಮನಸ್ಸು, ಆತ್ಮಶಕ್ತಿನ ಪಣಕ್ಕಿಟ್ಟು ಹೋರಾಡ್ತೀನಿ. ಎಷ್ಟೇ ಕಷ್ಟ ಬಂದ್ರೂ ನನ್ನ ಸಾವನ್ನ ಮುಂದೂಡ್ಕೊಂಡು ನನ್ನ ಮಗುನ ನಾನು ಕಾಪಾಡ್ಕೊತೀನಿ. ಪ್ಲೀಸ್, ಇದೊಂದ್ಸಲ ನನ್ನ ಭಕ್ತಿಗೂ ನನ್ನ ಶಕ್ತಿಗೂ ಇದೊಂದು ಅಗ್ನಿ ಪರೀಕ್ಷೆ ಅಂದ್ಕೊಂಡು ನನ್ನ ಬಿಟ್ಬಿಡಿ. ಎಂಥ ಸವಾಲು ಬಂದ್ರೂ ಎದುರಿಸ್ಕೊಂಡು ನಾನು ಬದುಕ್ತೀನಿ, ನನ್ನ ಮಗುನೂ ಬದುಕಿಸ್ಕೊಳ್ತೀನಿ. ಪ್ಲೀಸ್ ಸರ್, ಇದೊಂದ್ಸಲ ನನ್ನ ಬಿಟ್ಬಿಡಿ. ಗ್ರೇಟ್ ಮಗಳೆ, ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಇಂಥ ಪರಿಸ್ಥಿತಿಯಲ್ಲೂ ಧೈರ್ಯ ಕಳ್ಕೊಳ್ಳದೆ ನಿನ್ನ ವಿಲ್ ಪವರಿಂದಾನೆ ಎಲ್ಲಾನು ಫೇಸ್ ಮಾಡ್ತೀನಿ ಅಂತ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೆಯಲ್ಲ, ನೀನು ಗೆಲ್ತೀಯ. ಖಂಡಿತವಾಗಿ ಗೆದ್ದೇ ಗೆಲ್ತೀಯ. ಸಾವನ್ನ ನೋವನ್ನ ಜೊತೆಗೆ ಎಲ್ಲರ ಪ್ರೀತಿಯೂ ಗೆದ್ದೇ ಗೆಲ್ತೀಯ. ಇಷ್ಟು ವೀಕ್ ಆಗಿರೋರಲ್ಲಿ ಇಂಥ ಆತ್ಮವಿಶ್ವಾಸನ ನಾನು ಯಾವತ್ತೂ ನೋಡಿರಲಿಲ್ಲ. ಮೆಚ್ಕೊಂಡೆ ಮಗಳೇ, ಮೆಚ್ಕೊಂಡೆ. ಆ್ಯಂಡ್ ಐ ಆಮ್ ಶೂರ್ ಇನ್ನು 6 ತಿಂಗಳು ಕಳೆದ ಮೇಲೆ ನೀನು ನಿನ್ನ ಪಾಪು ಜೊತೆ ನಗುನಗುತ್ತಾ ಇರೋದನ್ನ ನಾನು ನೋಡ್ತೀನಿ, ನೋಡೇ ನೋಡ್ತೀನಿ. ಥ್ಯಾಂಕ್ ಯು ಸರ್. ಆಯ್ತು, ಒಳ್ಳೆಯದಾಗಿ. ಆ ದೇವರು ನಿಮ್ಮ ಜೊತೆ ಇದ್ದು ಎಲ್ಲ ಒಳ್ಳೇದು ಮಾಡ್ತಾರೆ. ಈಗ ಮಲ್ಕು, ಓಕೆ?
ಅಷ್ಟು ಹೊತ್ತಲ್ಲಿ ಐಶ್ವರ್ಯ ನಮ್ಮ ಭಾವಂಗ ಆತರ ಮೆಸೇಜ್ ಯಾಕೆ ಮಾಡ್ತಾಳೆ? ಅದು ಅಷ್ಟು ಕ್ಲೋಸ್ ಆಗಿ ನೈಟ್ ರೈಡ್ ಹೋಗೋಣ ಬಾ ಅಂತಾಳೆ ಅಂದ್ರೆ ಭಾವ ಅವಳಿಗೆ ಅಷ್ಟೊಂದು ಕ್ಲೋಸ್ ಆಗಿದಾರ? ಅಥವಾ ಯಾರಿಗೋ ಕಳಿಸೋ ಮೆಸೇಜ್ ಬೈ ಮಿಸ್ ಆಗಿ ಭಾವಂಗ ಕಳಿಸ್ಬಿಟ್ಟಿದಾಳ? ಇಲ್ಲ, ಮಿಸ್ ಆದರೆ ಒಂದ್ಸಲ ಆಗುತ್ತೆ. ಅಷ್ಟು ಸಲ ಕಾಲ್, ಅಷ್ಟು ಮೆಸೇಜ್ ಮಾಡ್ತಾಳೆ ಅಂದರೆ ಅದು ಭಾವಂಗೆ ಮಾಡಿರೋದು. ಅದು ಅಲ್ಲದೆ ಅದಕ್ಕೆ ಮುಂಚೆ ಒಂದಷ್ಟು ಮೆಸೇಜ್ ಹಾಗೆ ಮಾಡಿದ್ದಾಳೆ. ಸೊ ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಆದರೆ ಅಷ್ಟು ಮೆಸೇಜ್ಗೂ ನಿಮ್ಮ ರಿಪ್ಲೈ ಒಂದೂ ಯಾಕೆ ಇರಲಿಲ್ಲ ಭಾವ? ನಿನ್ನೆ ಏನೋ ಟೆನ್ಷನಲ್ಲಿದ್ರಿ, ರಿಪ್ಲೈ ಮಾಡಿಲ್ಲ. ಇದಕ್ಕೆ ಮುಂಚೆನೂ ಯಾಕೆ ಮಾಡಿರಲಿಲ್ಲ? ಅಥವಾ ನೀವು ಅವಳಿಗೆ ಎಲ್ಲದಕ್ಕೂ ರಿಪ್ಲೈ ಮಾಡಿ ಆಮೇಲೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಡಿಲೀಟ್ ಮಾಡಿಬಿಟ್ಟಿದ್ದೀರಾ? ಯಾಕೋ ಇದು ಆಳಕ್ಕೆ ಇಳಿದಷ್ಟು ಉಸಿರು ಕಟ್ಸುತ್ತೆ ಅನಿಸ್ತಾ ಇದೆ. ಏನು ಮಾಡಲಿ? ಅಕ್ಕನ ಮುಂದೆ, ದೊಡ್ಡೋರ ಮುಂದೆ ಇರೋ ಭಾವನ ನೋಡಿದ್ರೆ ಅವ್ರ ಬಗ್ಗೆ ಸಾಸಿವೆ ಕಾಳಷ್ಟು ಅನುಮಾನ ಬರೋಕ್ಕೆ ಸಾಧ್ಯವೇ ಇಲ್ಲ. ಅದೇ ಈ ಐಶ್ವರ್ಯನ ಬಿಹೇವಿಯರ್ ನೋಡ್ತಿದ್ರೆ, ಅಥವಾ ಇವಳೆ ಭಾವನ ಹಿಂದೆ ಬಿದ್ದು ಕಾಟ ಕೊಡ್ತಿದ್ದಾಳ? ಅದನ್ನು ಯಾರಿಗೂ ಹೇಳ್ಕೊಳಕ್ಕಾಗದೆ ಭಾವ ಸಂಕಟ ಅನುಭವಿಸ್ತಾ ಇದ್ದಾರ? ಯಾವ್ದು ನಿಜ, ಯಾವ್ದು ಸುಳ್ಳು, ನಿಜವಾಗ್ಲೂ ನಡೀತಾ ಇರೋದೇನು? ಇದನ್ನ ಇಲ್ಲಿ ಕುತ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ, ಅಲ್ಲಿಗೆ ಹೋಗಬೇಕು. ರವೀಂದ್ರ, ಏನಂದ್ಲು ನನ್ನ ಸೊಸೆ? ಅವಳು ಹೇಳಿದ್ದನ್ನ ಇನ್ನೂ ಅಡಗಿಸ್ಕೊಳ್ತಾ ಇದ್ದೀನಯ್ಯ. ಏನು ಗುಂಡು ಧೈರ್ಯನೇ ಅವಳಿಗೆ? ಕಂಡೀಷನ್ ನೋಡಿದ್ರೆ ಪಾತಾಳಿ ಕೆಳಿತಾ ಇದೆ, ಆಕಾಶಕ್ಕೆ ಏಣಿ ಹಾಕ್ತೀನಿ ಅಂತಿದ್ದಾಳೆ. ಹಾಗಾದ್ರೆ ಅವಳು ಅಭಾಷಣ್ಗೆ ಒಪ್ಕೊಳ್ಳಿಲ್ವಾ? ಅಭಾಷಣ್ ಮಾಡದೆ ಇರೋದಕ್ಕೆ ನನ್ನನ್ನೇ ಒಪ್ಪಿಸ್ಬಿಟ್ಲು. ಇನ್ಫ್ಯಾಕ್ಟ್ ಅವಳು ಹಠದ ಕಾರಣ ಏನು ಗೊತ್ತಾ? ಶಿಶು ಹತ್ಯಾ ದೋಷ ಅಲ್ಲ, ಪುರಾಣದ ಕಥೆನೂ ಅಲ್ಲ, ಸಮರ್ಥ. ತನ್ನ ಗಂಡ ತನ್ನ ಮಗು ಮೇಲೆ ಬೆಟ್ಟದಷ್ಟು ಆಸೆ ಇಟ್ಟಿದ್ದಾನೆ, ಅವನಿಗೆ ನಿರಾಸೆ ಆಗಬಾರ್ದು. ಏನೇ ಆದರೂ ಸರಿ ನಾನು ತಾಯಿ ಆಗಲೇಬೇಕು ಅಂತ ಡಿಸೈಡ್ ಮಾಡಿದಾಳವಳು. ತನ್ನ ಗಂಡ ನನಗೆ ಅದ್ಭುತವಾದ ಪ್ರೀತಿ ಕೊಟ್ಟಿದ್ದಾನೆ, ಆ ಪ್ರೀತಿ ಬದಲಾಗಿ ನಾನೇನು ಕೊಡೋಕ್ಕಾಗ್ತಿಲ್ಲ. ಕಡೇ ಪಕ್ಷ ಈ ಮಗುವನ್ನಾದರೂ ಕೊಡಬೇಕು ಅಂತ ಛಲ ತೊಟ್ಟಿದಾಳವಳು. ಅಯ್ಯೋ, ಛಲ ಅಂತ ಹೋದ್ರೆ ಅವಳೇ ಕೈ ತಪ್ಪು ಹೋಗ್ತಾಳಲ್ಲ. ಇಲ್ಲ, ಆ ಥರ ಏನೂ ಆಗಲ್ಲ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇನ್ನು ಮುಂದೆ ಅವಳು ವೀಕ್ ಆಗಲ್ಲ. ಹಾಗಂತ ಅವಳು ಪ್ರಾಬ್ಲಮ್ ಸರಿ ಹೋಯ್ತು ಅಂತಲ್ಲ, ಪ್ರಾಬ್ಲಮ್ಮನ್ನು ಕೇರೆ ಮಾಡದೆ ಎಲ್ಲ ಎದುರಿಸ್ತೀನಿ ಅಂತ ಅವಳು ಹಠಕ್ಕೆ ಬಿದ್ದಿದ್ದಾಳೆ. ತನ್ನ ವಿಲ್ ಪವರ್ನ ಮುಂದಿಟ್ಕೊಂಡು ಎದುರಿಸ್ತೀನಿ ಅಂತ ನಿರ್ಧಾರ ಮಾಡಿದ್ದಾಳೆ. ಮನಸ್ಸು, ಬುದ್ಧಿ, ಆತ್ಮಶಕ್ತಿನ ಪಣಕ್ಕಿಟ್ಟು ಹೋರಾಡ್ತೀನಿ ಅಂತ ಸಜ್ಜಾಗಿ ನಿಂತಿದ್ದಾಳು. ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ, ಹಾಗೇನೆ ಮನಶಕ್ತಿಯಿಂದ ಎಲ್ಲದನ್ನು ಫೇಸ್ ಮಾಡಿಕೊಂಡು ಮಗುನ ಹೆತ್ಕೊಡ್ತೀನಿ ಅಂತ ಸಬ್ ಕಾನ್ಶಿಯಸ್ನಲ್ಲೇ ಅನ್ಕೊಂಡ್ಬಿಟ್ಟಿದ್ದಾಳೆ. ಸೊ ಅವಳು ತಾಯಿ ಆಗ್ತಾಳೆ. ಏನೋ ಇದು, ಈ ಥರದ್ದು ಸಾಧ್ಯನಾ? ಸಾವಿರಾರು ಇನ್ಸಿಡೆಂಟ್ಸ್ ಇದೆಯಾ ನಮ್ಮ ದೇಶದಲ್ಲಿ ಈ ಥರದ್ದು. ಎಷ್ಟೋ ಜನ ಮಹಾನ್ ವ್ಯಕ್ತಿಗಳು ಅವ್ರ ದೇಹನೇ ಅವ್ರನ್ನ ಕೊಲ್ತಾ ಇದ್ರು, ತಮ್ಮ ವಿಲ್ ಪವರಿಂದ ವರ್ಷಗಟ್ಟಲೆ ಬದುಕಿದ್ದಾರೆ. ಅಯ್ಯ ಇವಳು ಹಾಗೇನೆ. ಹಾಗಾದ್ರೆ ಪ್ರಾರ್ಥನೆಗೆ ಇನ್ನೇನು ತೊಂದರೆ ಆಗಲ್ವಾ? ಹೇಳಿದ್ನಲ್ಲ, ಅವಳು ಮನಸ್ಸು ಗಟ್ಟಿ ಇರೋವರೆಗೂ 80% ಏನೂ ಆಗಲ್ಲ. ನೀವು ಅವಳಿಗೆ ಧೈರ್ಯ ತುಂಬಬೇಕು,
ಎಲ್ಲರೂ ಒಟ್ಟಾಗಿ ಪರಿಸ್ಥಿತಿನ ಎದುರಿಸೋಣ ಅನ್ನೋದನ್ನ ಅವಳಿಗೆ ಅರ್ಥ ಮಾಡಿಸ್ಬೇಕು. ಪಾಸಿಟಿವ್ ವಿಷಯಗಳನ್ನೇ ಮಾತಾಡಬೇಕು. ಬಟ್ ಇಷ್ಟೆಲ್ಲ ಆದ್ರೂ 100% ಸರಿ ಹೋಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. 80% ಅಷ್ಟೇ ನಾನು ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗುತ್ತೆ. ಎಲ್ಲ ವಿಲ್ ಪವರ್ನೂ ಮೀರಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ. ಹಾಗೊಂದು ವೇಳೆ ಅವಳೇನಾದ್ರು ವೀಕ್ ಆದರೆ ಡೌಟೇ ಬೇಡ, ನೆಕ್ಸ್ಟ್ ಕ್ವಶನ್ನೂ ಬೇಡ, ಅಬಾರ್ಷನ್ ಮಾಡಿಸ್ಬಿಡಿ. ಡಾಕ್ಟ್ರೆ, ನನ್ನ ಮಗಳ ಮೇಲೆ ಪ್ರಯೋಗ ಮಾಡ್ತಿದ್ದೀವಿ ಅನಿಸ್ತಿಲ್ವಾ? ಖಂಡಿತ ಅಲ್ಲ. ಅರ್ಧದಷ್ಟು ಕಾಯಿಲೆಗಳಿಗೆ ನಮ್ಮ ಮನಸ್ಸೇ ಔಷಧಿ ಆಗಿರುತ್ತೆ. ಆದರೆ ನಮ್ಮ ಜನಕ್ಕೆ ಮನಸ್ಸಿಗಿಂತ ಬೇರೆಯವರು ಕೊಡೋ ಔಷಧಿ ಮೇಲೆ ನಂಬಿಕೆ ಜಾಸ್ತಿ. ಆದರೆ ನಿಮ್ಮ ಮಗಳು ಮನಸ್ಸಿನ ಮೇಲೆ ನಿಂತಿದ್ದಾಳೆ, ಗಂಡಂಗೋಸ್ಕರ ಪಟ್ಟು ಹಿಡಿದಿದ್ದಾಳೆ. ಅದರಿಂದ ಒಳ್ಳೇದಾಗುತ್ತೆ ಅನ್ನೋದಾದರೆ ಯಾಕೆ ಟ್ರೈ ಮಾಡಬಾರ್ದು? ಸರಿ ಕಣೋ, ಹಾಗಾದರೆ ಡಿಸ್ಚಾರ್ಜ್ ಮಾಡಿಸ್ಬೋದಲ್ಲ? ಶೂರ್, ಇವತ್ತೇ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗಿ. ಬಟ್ ನಾನು ಹೇಳದ್ನಲ್ಲ, ನೀವೆಲ್ಲರೂ ಅವಳಿಗೆ ಧೈರ್ಯ ವಿಶ್ವಾಸನ ತುಂಬಬೇಕು. ಮಿಲನ 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 ಮಿಲನ.